ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಓದ್ಕೊಳ್ಳೋಕ್ಕೆ ಸ್ವಾಗತ. ನಾನು ಸತೀಶ್, ಹೊಸಹಳ್ಳಿ. ಏನು ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಕಿಚಡಿ ಸರ್ಕಾರ ಇದೆ. ಆ ಒಂದು ಸರ್ಕಾರ ಬೀಳುವಂತ ಲಕ್ಷಣ ಕಂಡುಬರ್ತಾ ಇದೆ. ಯಾವ ಕಾರಣಕ್ಕೆ ಸರ್ಕಾರವನ್ನ ಬೀಳಿಸುವಂತಕ್ಕೆ ಎರಡು ಪಿಲ್ಲರ್ಗಳಾಗಿವೆ. ಎರಡು ಪಿಲ್ಲರ್ ಏನಿದೆ ಅಂದ್ರೆ ಇಡೀ ಸರ್ಕಾರ, ಇಡೀ ಕೇಂದ್ರ ಸರ್ಕಾರ ಇದೆ, ಸರ್ಕಾರ ನೀತಿರ್ತಕ್ಕಂಥದ್ದು ಕೇವಲ ಎರಡು ಪಿಲ್ಲರ್ಗಳ ಮೇಲೆ. ಆ ಎರಡು ಪಿಲ್ಲರ್ ಕೂಡ ಈಗ ಸೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗ ಬೇಕಾದರೂ ಅದು ಅಲ್ಲಿಂದ ಉರುಳ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಕಡೆ ಬಿಹಾರದ ಪಿಲ್ಲರು, ಮತ್ತೊಂದು ಕಡೆ ಆಂಧ್ರ ಪ್ರದೇಶದ ಪಿಲ್ಲರ್ಗಳು, ಈ ಎರಡು ಪಿಲ್ಲರ್ ಇದಾವಲ್ಲ, ಈಗ ಎರಡು ಪಿಲ್ಲರ್ಗಳು ಕೂಡ ಸೇಕ್ ಆಗ್ತಿದ್ದಾವೆ. ಯಾವಾಗ ಬೇಕಾದರೂ ಕೂಡ ಆ ಪಿಲ್ಲರ್ ಕೆಳಗೆ ಬೀಳಬಹುದು ಅಂತ ಹೇಳ್ತಿದ್ದಾರೆ. ಸೊ ಯಾವ ಕಾರಣಕ್ಕೆ ಈಗ ಕೇಂದ್ರ ಸರ್ಕಾರ ಸೇಕ್ ಆಗ್ತಾ ಇದೆ? ಆಪರೇಷನ್ ಕಮಲಕ್ಕೆ ಅಂತ ಕೈ ಹಾಕಿದ ತಕ್ಷಣವೇ ಕೇಂದ್ರ ಸರ್ಕಾರಕ್ಕೆ ಏನಾಯ್ತು ಎಲ್ಲವನ್ನ ನಿಮ್ಮಿಂದ ಹೋಗ್ತಾರೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂದ್ರೆ ಕೇಂದ್ರದಲ್ಲಿ ಮೋದಿಯವರು ಏನ ವಿರೋಧ ಬಂದಿದ್ರು, ಇಷ್ಟು ದಿನಗಳ ಕಾಲ ಏನು ಪಪ್ಪು ಪಪ್ಪು ಅಂತೇಳಿ ರಾಹುಲ್ ಗಾಂಧಿಯನ್ನು ತಗೊಳ್ತಾ, ರಾಹುಲ್ ಗಾಂಧಿಯ ವಿರುದ್ಧ ರಾಹುಲ್ ಗಾಂಧಿ ಮಾತನಾಡೋದನ್ನೆಲ್ಲ ಜೋಕ್ ಆಗಿ ತಗೊಳ್ತಾ ಇದ್ದಂಥ ಮೋದಿಯವರಿಗೆ ನಿಜಕ್ಕೂ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರಾಹುಲ್ ಗಾಂಧಿಯ ವಾದವನ್ನು ಅವರದೇ ಪಕ್ಷದ ಮಂತ್ರಿಗಳಿರ್ಬೋದು, ಅವರ ಪಕ್ಷದ ಇಬ್ಬರು ಪಿಲ್ಲರ್ಗಳು ಕೂಡ ಈಗ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದಾಗಲೇಬೇಕು, ಅದಾದರೆ ಮಾತ್ರ ನಾವು ನಿಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತೇವೆ ಅನ್ನೋ ಮಟ್ಟಕ್ಕೆ ಆ ಪಿಲ್ಲರ್ಗಳು ಹೋಗಿದ್ದಾರೆ. ಅದರಲ್ಲೂ ಬಿಹಾರದ ಪಿಲ್ಲರ್ ಏನಿದೆ, ನಿತೀಶ್ ಕುಮಾರ್ ಅವರು, ನಿತೀಶ್ ಕುಮಾರ್ ಅಂತೂ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ಆ ಒಂದು ಏನು ಮುಂದಿಟ್ಟಿದ್ದಾರೆ ಅದನ್ನು ನೀವು ಪೂರೈಸಲೇಬೇಕು. ಸೊ ಪೂರೈಸಿದರೆ ಮಾತ್ರ ನಾವು ಈ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತೇವೆ, ಅದು ಆಗಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಸೊ ಹಾಗಾದ್ರೆ ಏನದು, ಏನಾಗಬೇಕು ಅಂತ ಹೇಳ್ತಿದ್ದಾರೆ, ಏನಾಗಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ, ಜಾತಿ ಸಮೀಕ್ಷೆ ಏನಿದೆ, ಸೊ ಜಾತಿ ಜನಗಣತಿ ಏನಿದೆ, ಆ ಜಾತಿ ಸಮೀಕ್ಷೆಯನ್ನು ಅಥವಾ ಜಾತಿ ಜನಗಣತಿಯನ್ನು ನೀವು ಮಾಡಲೇಬೇಕು. ನೀವು ಅದು ಮಾಡಿದರೆ ಮಾತ್ರ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಒಂದು ಕಡೆ ನಿತೀಶ್ ಕುಮಾರ್ ಅವರು ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅವರು ಮೋದಿಯ ವಿರುದ್ಧನೇ ಈಗ ಬಂಡಾಯವನ್ನು ಹೇಳ್ತಕ್ಕಂಥ ಚಾನ್ಸಸ್ ಇದೆ. ಕಾರಣ ಏನಂದರೆ, ಒಂದು ಮೂಲಗಳ ಪ್ರಕಾರ ಅಂದರೆ, ಸೊ ನಮ್ಮ ಮಡಿಲ ಮೀಡಿಯಾಗಳೇನಿದ್ದಾವೆ, ನಮ್ಮ ಬೂಟ್ನೆಕ್ಕ ಮೀಡಿಯಾಗಳೇನಿದ್ದಾವೆ, ಅದನ್ನು ಅವರು ಬೇರೆ ರೀತಿಯೇ ಹೇಳ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ ಹೇಗೆಂದರೆ, ಅಮೇರಿಕದ ಒಂದು ಸಂಸ್ಥೆ ಅಮೇರಿಕ ಭಾರತ ಸರ್ಕಾರವನ್ನು ಕೇಳಲಿಕ್ಕೆ ಮುಂದಾಗ್ತಾ ಇದೆ. ಕಾರಣ ಏನಂದ್ರೆ, ಇದಕ್ಕೆ ಈ ತರ ಅವರು ಬಿಂಬಿಸ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಆಂಧ್ರ ಪ್ರದೇಶದ ಸಂಸ್ಥೆಯೊಂದು, ಎನ್ ಜಿ ಓ ಒಂದು, ಅಂದ್ರೆ ಏನು ಚಂದ್ರಬಾಬು ನಾಯ್ಡು ಜೊತೆ ನಿಕಟ ಸಂಬಂಧವನ್ನ ಹೊಂದಿರತಕ್ಕಂಥ ಸಂಸ್ಥೆಯೊಂದು ಕೇಂದ್ರ ಸರ್ಕಾರಕ್ಕೆ ಅಥವಾ ಮೋದಿ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನ ವಾಪಸ್ ತಗೊಳ್ಳಿ ಅಂತ ಸಲಹೆಯನ್ನ ಕೊಡ್ತಾ ಇದೆ. ಅವ್ರನ್ನ ಏನು ನೀವು ವಾಪಸ್ ತಗೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೆ ಬಲವಂತವನ್ನ ಮಾಡ್ತಾ ಇದೆ ಅನ್ನೋ ವಿಚಾರ ಯಾವಾಗ ಹೊರಬಿತ್ತು, ಆ ಕೂಡಲೇ ಇಡೀ ಮಡಿಲಿಯ ಮೀಡಿಯಾಗಳು ಎಲ್ಲಿ ಮೋದಿ ಸರ್ಕಾರ ಹೋಗ್ಬಿಡುತ್ತೋ, ನಮ್ಮ ಅನ್ನದಾತರು ಎಲ್ಲಿ ನಮ್ಮನ್ನು ಕೈ ಬಿಟ್ಬಿಡ್ತಾರೋ ಅನ್ನೋ ಭಯಕ್ಕೆ ತಕ್ಷಣ ಅದನ್ನ ಅಮೇರಿಕದಿಂದ ಬಂದಿರತಕ್ಕಂಥ ಅಮೇರಿಕದ ಸರ್ಕಾರ ಇಂಡಿಯಾದ ಗವರ್ನಮೆಂಟ್ನ ಕೇಳೋದಕ್ಕೆ ಚಂದ್ರಬಾಬು ನಾಯ್ಡು ಮೇಲೆ ಒತ್ತಡವನ್ನು ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಹರಿಬಿಟ್ರು ಅನ್ನೋ ವಿಚಾರವನ್ನು ಹೊರಗಡೆ ತೋರಿಸ್ತಾ ಹೋದ್ರು. ಸೊ ಹಾಗಾಗಿ ಈ ಥರ ಆದಾಗ ಚಂದ್ರಬಾಬು ನಾಯ್ಡು ಅವರು ತಮ್ಮ ಬೆಂಬಲವನ್ನು ವಾಪಸ್ ತಗೊಳ್ಳಲ್ಲ ಅಂತ ಗೊತ್ತಿತ್ತು. ಸೊ ಅದನ್ನ ನೀಟಾಗಿ ನಮ್ಮ ಮಡಿಲು ಮೀಡಿಯಾಗಳು ಮಾಡಿದ್ವು. ಬಟ್ ವಿಚಾರ ಅದಕ್ಕಿಂತ ಇನ್ನೊಂದು ವಿಚಾರ ಏನಂದ್ರೆ, ಇದು ಒಂದು ರೀತಿಯಲ್ಲಿ ಸತ್ಯನೇ. ಅಂದರೆ ಅಮೆರಿಕ ಅನ್ನೋದಕ್ಕಿಂತ ಇಲ್ಲಿ ಅಂದರೆ ಏನು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಜೊತೆ ಅತ್ಯಾಪ್ತ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ ಮತ್ತು ಆ ಸಂಸ್ಥೆ ಬಿಜೆಪಿಯಿಂದ ನೀವು ಹೊರಬನ್ನಿ, ಬಿಜೆಪಿ ಜೊತೆ ಇದ್ರೆ ನಿಮಗೆ ಆಗ್ತಕ್ಕಂಥ ಅನಾಹುತಗಳ್ಯಾವು, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀವು ಬಿಜೆಪಿ ಜೊತೆ ಇದ್ರೆ ಮುಂದಿನ ಬಾರಿಗೆ ನಿಮಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಅವ್ರು ಮುಂದೆ ಇಟ್ಟಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ವಿಚಾರವನ್ನು ತಗೊಂಡೋಗಿ ಅಮೆರಿಕಕ್ಕೆ ಲಿಂಕ್ ಮಾಡಿದ್ದು ನಮ್ಮ ಬೂಟ್ನೆಕ್ಕೊ ಮಾಧ್ಯಮಗಳು, ಮಡಿಲು ಮಾಧ್ಯಮಗಳು ಅಂತ ಕೂಡ ಕರಿಬಹುದು, ಅಥವಾ ಸೋಲ್ಡ್ ಮೀಡಿಯಾ, ನೀವು ಏನು ಬೇಕಾದ್ರೂ ಕರ್ಕೊಳ್ಳಿ. ಇವರೆಲ್ಲ ಹಾಗೆ, ಏಕೆಂದರೆ ಏನಾದ್ರು ಒಂದು ತೋರಿಸ್ಬಿಟ್ಟು ಭಯ ಬೆಳೆಸ್ಬಿಡೋದು, ಏನಾದ್ರು ಒಂದು ವಿಚಾರ ಬಂದರೆ ಅದಕ್ಕೆ ಏನೋ ಒಂದು, ಮೊದಲು ಪಾಕಿಸ್ತಾನ ಕರೆಕ್ಟ್ ಮಾಡ್ತಾ ಇದ್ರು, ಯಾವಾಗ ಮೋದಿ ರಷ್ಯಾಕ್ಕೆ ಹೋಗ್ಬಿಟ್ರು, ರಷ್ಯಾವನ್ನು ಇಟ್ಕೊಬಿಟ್ರು, ಸೊ ಆ ಕೂಡಲೇ ಅಮೆರಿಕವನ್ನು ಇಟ್ಕೊಬಿಟ್ರು. ಅಮೆರಿಕ ಪರವಾಗಿ ಅಮೆರಿಕದ ವಿರುದ್ಧ ನಿಂತ್ಕೊಂಡು ಅಮೆರಿಕ ಮಾಡಿಸ್ತಾ ಇದೆ, ಏನೇ ಬಂದರೂ ಅಮೆರಿಕ ಮಾಡಿಸುತ್ತೆ. ಅಮೆರಿಕ ಭಾರತದ ವಿರುದ್ಧ ಮೊಸರತ್ತನ ಮಾಡ್ತಾ ಇದೆ. ಪಾಕಿಸ್ತಾನ ಬಿಟ್ಟಾಯ್ತು, ಚೀನಾನು ಬಿಟ್ಟಾಯ್ತು, ಇಷ್ಟು ದಿವಸ ಚೀನಾ ಪಾಕಿಸ್ತಾನ ಹೇಳಿದ್ದು. ಯಾವಾಗ ಚೀನಾ 50 ಕಿಲೋಮೀಟರ್ ಅಷ್ಟು ಒತ್ತುವರಿಯನ್ನು ಮಾಡಿದ್ರು ಭಾರತ ಭೂಪ್ರದೇಶವನ್ನು, ಆ ಕೂಡಲೇ ಇವರು ಆ ಚೀನಾವನ್ನು ಪಕ್ಕಕ್ಕಿಟ್ಬಿಟ್ರು. ಚೀನಾದ ಬಗ್ಗೆ ಮಾತನೇ ಆಡಲ್ಲ ನಮ್ಮ ಮಡಿಲ ಮೀಡಿಯಾಗಳು, ಅವಕ್ಕದ್ರ ಬಗ್ಗೆ ಇದೇ ಇಲ್ಲ. ಈಗ ಚೀನಾ ಬಗ್ಗೆ, ಚೀನಾದ ಬಗ್ಗೆ ಬಾಯ್ಕಾಟ್ ಇರ್ಬೋದು, ಎಲ್ಲ ಕಾಟ್ಗಳು ಮುಗ್ದೋದು ಈಗ ಇವರಿಗೆ.
ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರ ಕೈಲಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅಮೆರಿಕ. ಅಮೆರಿಕದ ವಿಚಾರವನ್ನ ಹಿಡಿದು ಭಾರತದಲ್ಲಿ ಜನರ ಏನು ಮಾನಸಿಕವಾಗಿ ಒಂಥರ ಕೆಲಸತಕ್ಕಂಥ ಕೆಲಸವನ್ನ ಮಾಡುವಂತ ಕೆಲಸಕ್ಕೆ ಈಗ ನಮ್ಮ ಮಡಿಲ ಮೀಡಿಯಾಗಳು ಕೈ ಹಾಕ್ತಾ ಇದ್ದಾವೆ. ಸೊ ಆ ವಿಚಾರವನ್ನು ಬಿಟ್ಟು ನಾವು ಮಾತನಾಡೋದಾದ್ರೆ, ಯಾವತ್ತು ರಾಹುಲ್ ಗಾಂಧಿ ಅವರು ಜಾತಿ ಜಾತಿ ಸಮೀಕ್ಷೆ ಆಗಬೇಕು, ಜಾತಿ ಗಣತಿ ಆಗಬೇಕು ಅಂತೇಳಿ ವಿಚಾರವನ್ನ ಎತ್ತಿದ್ರು, ಆವತ್ತಿನಿಂದ ನಿತೀಶ್ ಕುಮಾರ್ ಅವರು ಅದನ್ನ ಹಿಡಿದುಕೊತಿದ್ದಾರೆ. ಇಲ್ಲ, ಜಾತಿ ಗಣತಿಯನ್ನ ನೀವು ಮಾಡಲೇಬೇಕು, ಜಾತಿ ಗಣತಿ ನಿಮಗೆ ಪ್ಲಸ್, ನೀವು ಜಾತಿ ಗಣತಿಯನ್ನ ಮಾಡಲೇಬೇಕು. ಒಂದು ವೇಳೆ ನೀವು ಜಾತಿ ಗಣತಿಯನ್ನ ಮಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮ ಇದರಿಂದ ಹೊರಗೋಗೋದಂತೂ ಖಂಡಿತ. ಜಾತಿ ಗಣತಿಯನ್ನ ಮಾಡಲೇಬೇಕು ಅನ್ನೋ ವಿಚಾರವನ್ನ ಮೋದಿ ಮುಂದಿಟ್ಟಿದ್ದಾವೆ ಅಂತ ಹೇಳಲಾಗ್ತದೆ. ಸೊ ಈಗ ಮೋದಿ ಅನಿವಾರ್ಯ, ಮೋದಿ ಅವರು ಕೂಡ ಇದು ಅನಿವಾರ್ಯ, ಅವರು ಕೂಡ ಇದನ್ನ ಮಾಡಲೇಬೇಕಾದಂತ ಸ್ಥಿತಿಯಲ್ಲಿದ್ದಾರೆ. ಜಾತಿ ಗಣತಿಯನ್ನ ಒಂದು ವೇಳೆ ಮಾಡಿದ್ದೇ ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಪೆಟ್ಟು ಅಂತ ಗೊತ್ತು. ಜೊತೆಗೆ ಜಾತಿ ಗಣತಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಬಿಜೆಪಿ ಪೆಟ್ಟಾಗುತ್ತೆ ಅಂತಲ್ಲ, ಇದು ಆರ್ ಎಸ್ ಎಸ್ ಪೆಟ್ಟಾಗುತ್ತೆ. ಯಾಕೆಂದ್ರೆ ಈ ಆರ್ ಎಸ್ ಎಸ್ ಏನಿದೆ, ಈ ಆರ್ ಎಸ್ ಎಸ್ ವಾದನೆ ಒಂದು ಯಾರೇ ಹೋರಾಟವನ್ನ ಮಾಡಲಿ, ಯಾರು ಮುಚ್ಚಿಟ್ಕೊಂಡು ಇದಿಟ್ಕೊಂಡು ಕೊಚ್ಚಾಡಿ ಕೊಂದು ಸತ್ರು ಕೂಡ ಅವರಿಗೆ ಫೈನಲಿ ಬೇಕಾಗಿರ್ತಕ್ಕಂಥದ್ದು ಮೇಲ್ವರ್ಗದ ಒಬ್ಬ ವ್ಯಕ್ತಿ, ದೇಶವನ್ನ ಆಳ್ತಕ್ಕಂಥದ್ದು, ರಾಜ್ಯವನ್ನ ಆಳ್ತಕ್ಕಂಥದ್ದು. ಸಂಘಟನೆಯನ್ನ ಮಾಡಲಿಕ್ಕೆ ಕೆಳವರ್ಗದ ಓಬಿಸಿ ಹುಡುಗರು ಬೇಕು, ಬಟ್ ಲೀಡರ್ ಆಗಲಿಕ್ಕೆ ಮೇಲ್ವರ್ಗದ ನಾಯಕರುಗಳು ಬೇಕು. ಇದು ಆರ್ ಎಸ್ ಎಸ್ ತತ್ವ. ಸೊ ಒಂದು ವೇಳೆ ಜಾತಿ ಸಮೀಕ್ಷೆಯನ್ನು ಮಾಡಿದ್ರೆ ಈ ಒಂದು ತತ್ವಕ್ಕೆ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಅವ್ರಿಗೆ ಗೊತ್ತು. ಸೊ ಆ ಕಾರಣಕ್ಕೆ ಜಾತಿ ಸಮೀಕ್ಷೆಯನ್ನು ವಿರೋಧ ಬಂದಿದ್ದು ಅಂದ್ರೆ ಈ ಆರ್ ಎಸ್ ಎಸ್ ಕೂಡ ಒಂದು. ಸೊ ಹಾಗಾಗಿ ಮೋದಿ ಈಗ ಬಿಸಿ ತುಪ್ಪ, ಆ ಕಡೆ ನುಂಗಾಗೂ ಇಲ್ಲ, ಈ ಕಡೆ ಉಗಿಯುವಾಗೂ ಇಲ್ಲ. ಉಗಿದ್ರೆ ತುಪ್ಪ ವೇಸ್ಟ್ ಆಗಿದ್ರೆ, ನುಂಗಿದ್ರೆ ಅವ್ರು ಕಣ್ಣು ಸುಟ್ಟು ಹೋಗುತ್ತೆ. ಸೊ ಹಾಗಾಗಿ ಈ ಕಡೆ ಒಂದು ವೇಳೆ ಅದನ್ನ ನಾನು ಉಗಿತೀನಿ ಅಂತ ಅಂದ್ರೆ ಸರ್ಕಾರ ಬಿದ್ದೋಗುತ್ತೆ, ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಹೊರಗಡೆ ಬರ್ತಾರೆ. ಒಂದ್ ವೇಳೆ ಅದು ನುಂಗಿತ್ತೆ ಆದ್ರೆ ಇವರು ಆರ್ ಎಸ್ ಎಸ್ ಇವ್ರನ್ನ ವಿರೋಧ ಮಾಡ್ಕೊಂಡು ಆರ್ ಎಸ್ ಎಸ್ ಇವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಲು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.